ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವಿದ್ಯಾರ್ಥಿಗಳೇ, ರಾಜ್ಯ ಮಟ್ಟದ SSLC ಪೂರ್ವಸಿದ್ಧತಾ ಪರೀಕ್ಷೆ ಗಣಿತ ವಿಷಯದ ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಓಕೆ, ಬನ್ನಿ. ಹಾಗಾದರೆ ಈಗ ಮೊದಲೇ ನೋಡ್ತೀರಾ, ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು 8 ಪ್ರಶ್ನೆಗಳಿರ್ತವೆ 16 ಅಂಕಗಳಿಗೆ. ಓಕೆ, ಈ ಮೂರನೇ ಮೇನಲ್ಲಿ ಏನಿದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. 17ನೇ ಕ್ವಶನ್ ಯಾವುದಿರುತ್ತದೆ ನೋಡಿ, 7+√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದರು. ಓಕೆ, ಇದು ನಿಮಗೆ ಗೊತ್ತಿದೆಯಲ್ಲ, ಅಭಾಗಲಬ್ಧ ಸಂಖ್ಯೆ ಅಂತ ಯಾವ ರೀತಿ ಸಾಧಿಸ್ಬೇಕು ಅನ್ನೋದು ಗೊತ್ತಿದೆ. ಯಾವ ರೀತಿ ಬರ್ಕೊತೀರಾ, 7+√5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರಿ. 7+√5 ಇಕ್ವಲ್ ಟು ಏನು, ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ, P/Q ರೂಪದಲ್ಲಿರ್ತದೆ. PQ ಪೂರ್ಣಾಂಕಗಳು, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರೀತೀರಿ. ಓಕೆ, ಈ √5 ಹಾಗೆ ಬರೋದು. 7 ಏನು ಮಾಡಿ, ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನು, +7 ಇದ್ದಿದ್ದು -7 ಆಗ್ತದೆ. √5 ಹಾಗೆ ಬರೀರಿ. P- ಇದನ್ನು 7 × Q ಮಾಡಿರಿ. 7Q ಆಗ್ತದೆ, ಓಲ್ ಡಿವೈಡೆಡ್ ಬೈ ಏನು ಬರ್ಕೊಳ್ರಿ, ಕ್ಯೂ ಬರ್ಕೊಳ್ರಿ. ಓಕೆ, ಈಗ ನೋಡಿ, ಇಲ್ಲಿ P-7Q/Q ಮತ್ತು √5 ಎರಡು ಸಮನಾಗಿದೆ ಅಂತ ಹೇಳ್ತದೆ. ಹಾಗಾಗಿ ಏನಂತ ಹೇಳ್ಬೇಕು ನೀವು, P-7Q/Q ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ, ಯಾಕಂದರೆ ಇವೆರಡು ಸಮನಾಗಿದೆ ಅಂದರೆ ಇದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಆದರೆ ಏನು ಹೇಳಿ, ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ, ಹೌದಲ್ಲ. ಓಕೆ, ಅದು ಏನು ಮಾಡ್ಬೋದು, ಇದು ಎಂಥ ಸಂಖ್ಯೆ ಇದು, √5 ಅಭಾಗಲಬ್ಧ ಸಂಖ್ಯೆ ಅದ, ಅದನ್ನು ನಾವೇನು ತಿಳ್ಕೊಂಡಿವಿ, ಇದಕ್ಕೆ ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮ ಊಹೆ, 7+√5 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಅಂತ ಬರೆದು, ಆದ್ದರಿಂದ √7+√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು. ಓಕೆ, ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕಗಳು ಬರ್ತವೆ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು, ಬರೆದು ಇದನ್ನು ಪ್ರಾಕ್ಟೀಸ್ ಮಾಡ್ರಿ, ಗೊತ್ತಾಗ್ತದೆ. ಈಗ 18th ಕ್ವಶನ್ ನೋಡಿ, 3x²-6x+2 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದು ಗೊತ್ತಿದೆ ನಿಮಗೆ, ಯಾವ ರೀತಿ ಬಿಡಿಸ್ತೀರಂತೇಳಿ. ಪರಿಹಾರದಲ್ಲಿ ಬರ್ಕೋರಿ, 3x²-6x+2 = 0 ಕೊಟ್ಟಿರುವಂಥ ಸಮೀಕರಣ ಬರೆದಿದ್ದೀವಿ. ಇದು ax² + bx + c ಆದರ್ಶ ರೂಪಕ್ಕೆ ಸಮ ಮಾಡ್ಕೋಬೇಕಾಗಿದೆ ಅಲ್ವಾ. ಹಾಗಾಗಿ ಏನು ಬರೋಣ, ಎ ಬೆಲೆ ಎಷ್ಟಾಗ್ತದೆ, 3, ಬಿ ಬೆಲೆ ಎಷ್ಟು, -6, ಸಿ ವ್ಯಾಲ್ಯೂ ಎಷ್ಟಾಗ್ತದೆ, 2 ಆಗ್ತದೆ. ಬರ್ಕೊಳ್ರಿ, ಸೂತ್ರ ಬರಬೇಕು. ಈಗ ವರ್ಗ ಸಮೀಕರಣದ ಸೂತ್ರ ಏನಿದೆ, x = -(±√)b²-4ac/2a ಇದೆ, ಹೋಲ್ ಡಿವೈಡೆಡ್ ಬೈ 2a. ಹೌದಾ, ಈ ಸೂತ್ರ ನಿಮಗೆ ಗೊತ್ತಿರಬೇಕು. ಕರೆಕ್ಟಾಗಿ ಗೊತ್ತಿದ್ದರೆ ನೀವು ಏನು ಮಾಡ್ಬೋದು, ಈ ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು. ಓಕೆ, ಈಗ ಬೆಲೆಗಳನ್ನು ತುಂಬೋಣ. ಇಜ್ಕೊಟ್ಟು ಹಾಗೆ ಬರೀರಿ, -- ಹಾಗೆ ಬರೆದ್ರೆ ಬಿ ಬೆಲೆ ಎಷ್ಟು ನೋಡಿ, -6 ಬರೀರಿ, +/-√ ಹಾಕ್ರಿ. ಬಿ ಬೆಲೆ ಎಷ್ಟಾಗ್ತದೆ, -6 ಅದಲ್ಲ, -6² ಬರೀತಾರ, -4 × a² = 3 ಇದೆ. ಹಾಗೆ ಸಿ ವ್ಯಾಲ್ಯೂ ಎಷ್ಟು ಅದ, 2 ಅದ. ಬರ್ಕೊತೀರಿ, ಡಿವೈಡ್ ಬೈ ಹಾಕ್ರಿ, 2 × a² ಎಷ್ಟು ನೋಡಿ, 3 ಅದ, 3 ಬರ್ಕೊಳ್ರಿ. ಈಗ ಮಲ್ಟಿಪ್ಲೈ ಮಾಡಿ, -(-) ಆಯಿತು, 6 +/-√ ಬರೀರಿ, -6 ಏನಾಗ್ತದೆ ನೋಡಿರಿ, -6 × -6 6 36 -(-)+ ಅಂದ್ರೆ 36 ಆಯಿತು. ಇವು ಮಲ್ಟಿಪ್ಲೈ ಮಾಡಿ, 4 × 12 = 24, 2 ಮಲ್ಟಿಪ್ಲೈ ಮಾಡಿದ್ರೆ 2 × 3 = 6 ಆಗ್ತದೆ. ಓಕೆ, 6 ಆಗಿ ಬರೀತೀರಿ, +(-) 36 × 24 ಕಳೀರಿ, ಎಷ್ಟಾಗ್ತದೆ, 36 × 24 ಕಳೆದ್ರೆ 12 ಆಗ್ತದೆ, ಡಿವೈಡೆಡ್ ಬೈ 6 ಬರೀರಿ. ಈಗ ನೋಡಿರಿ, 6+(36)/24 12 ಐತಲ್ಲ, ಈ 12 ನಾವು ಯಾವ ರೀತಿ ಬಿಡಿಸ್ಕೊಂಡಿವಿ, 4 × 3 ಅಂತ ಬರ್ಕೊಂಡಿದ್ದೀನಿ. ಯಾಕೆ, 4 ವರ್ಗಮೂಲ ನಮ್ಗೆ ಗೊತ್ತಲ್ಲ, ಹಾಗಾಗಿ 6+(-) 4 ವರ್ಗಮೂಲ 2 ಹೊರಗೆ ಬರ್ಕೊಳ್ರಿ, √3 ಹಾಗೆ ಬರೋದು, /6 ಬರೀತೀರ. ಈಗೇನು ಮಾಡಿ, ಒಂದ್ಸಲ ಕೂಡಿಸಿ ಇನ್ನೊಂದ್ಸಲ ಕಳೆಯುವ ಚಿಹ್ನೆಗಳನ್ನು ಬರ್ಕೊಂಡು ಎರಡು ಬಾರಿ ಬರೀಬೇಕಾಗುತ್ತೆ ಮೂಲಗಳು. x = 6+(√3)/6 ಬರೀರಿ, ಆರ್ 6 − √3/6 ಅಂತ ಬರೆದು ನೀವು ಇಷ್ಟು ಬಿಡ್ಬೋದು. ಇನ್ನು ಇದನ್ನು ಸಿಂಪ್ಲಿಫೈ ಮಾಡ್ಬೋದು ವಿದ್ಯಾರ್ಥಿಗಳೇ. ಓಕೆ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 19th ಕ್ವಶನ್ ನೋಡಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಓಕೆ, ಇದಂತ ಕೇಳ್ತಾರೆ, ಇದು 2 ಮಾರ್ಕ್ಸ್ಗೆ ತುಂಬ ಸುಲಭವಾಗಿದೆ ವರ್ಜಿಸುವ ವಿಧಾನ. 4x + y = 15, x + y = 6, ಪರಿಹಾರದಲ್ಲಿ ಬರ್ಕೋತಾರೆ. ಇದು ಸಮೀಕರಣ 1 ಅಂತ ಹೇಳ್ರಿ, x + y = 6, ಸಮೀಕರಣ 2 ಅಂತ ಹೇಳೋಣ. ಸಮೀಕರಣ 1 ಮತ್ತು 2 ಈ ವರ್ಜಿಸುವ ವಿಧಾನ ನಿಮ್ಗೆ ಗೊತ್ತಿದೆಯಲ್ಲ. ಓಕೆ, ಬರ್ಕೊಳ್ಳೋಣ. ಈಗ 4x + y = 15, x + y = 6 ಬರೀರಿ, ಚಿಹ್ನೆಯನ್ನು ಬದಲಾಯಿಸೋಣ. ಇಲ್ಲಿ 2+ ಇರೋದ್ರೆ ಚಿಹ್ನೆ ಬದಲಾಯಿಸಿ, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡಿ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡಿ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡಿ. ಓಕೆ, ಈಗ 4x ಒನ್ ಎಕ್ಸ್ ಕಳೆದ್ರೆ ಎಷ್ಟಾಗ್ತದೆ ನೋಡಿ, 3x ಆಯಿತು. ಈಗ y ಏನಾಗ್ತದೆ, ಗೆಟ್ ಕ್ಯಾನ್ಸಲ್ ಆಯಿತು, 15 × 6 ಕಳೀರಿ, 9 ಆಗ್ತದೆ. ಈ ಎಕ್ಸ್ ಬೆಲೆ ಕಂಡುಹಿಡಿಬೇಕಲ್ಲ, 3 ಈ ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಗುಣಿಲೇ ಇದ್ದಿದ್ದು ಏನಾಗ್ತದೆ, ಬಾಗಿಲೇ ಆಗುತ್ತೆ. ಅಂದರೆ 9/3 ಆಯಿತು, ಭಾಗಿಸ್ರಿ 3, 3 ಆಗ್ತಾರೆ. ಎಕ್ಸ್ ಬೆಲೆ ಎಷ್ಟಾಯಿತು, 3 ಆಯಿತು, x = 3 ಆಯಿತು. ಈಗೇನು ಮಾಡೋಣ ನಾವು, ಎಕ್ಸ್ನ ಬೆಲೆಯನ್ನು ಸಮೀಕರಣ
ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ, ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಅದನ್ನು ತುಂಬಿರಿ. ಒಂದನೇ ಸಮೀಕರಣದಲ್ಲಿ ತುಂಬಿದ್ದೀವಿ ನಾವು, ಫೋರ್ ಎಕ್ಸ್ ಪ್ಲಸ್ ವೈ ಕೊಟ್ಟು 15 ಬರೆದಿದ್ದೀನಿ. 4 ಇಂಟು ಎಕ್ಸ್ನ ವ್ಯಾಲ್ಯೂ ಎಷ್ಟು? 3. ಮರ್ಕೊಳ್ರಿ, ಪ್ಲಸ್ ವೈ ಕೊಟ್ಟು 15. 2 ಮಲ್ಟಿಪ್ಲೈ ಮಾಡಿದ್ರೆ 4 ಮೂರಲ್ಲಿ 12, ಪ್ಲಸ್ ವೈ ಕೊಟ್ಟು 15. ವಾಯಿನ ಬೆಲೆ ಕಂಡುಹಿಡಬೇಕಾದ್ರೆ 12 ಬಲಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ? -12 ಆಗ್ತದೆ. ಪ್ಲಸ್ ಇದ್ದಿದ್ದು ಮೈನಸ್ ಐದು. 15ರಲ್ಲಿ 12 ಕಳೆದ್ರೆ ಎಷ್ಟು? 3. ವಾಯಿನ ಬೆಲೆ ಎಷ್ಟಾಗ್ತದೆ? 3 ಆಯ್ತು. ಆದ್ದರಿಂದ ಬರ್ಕೊಳ್ಳಿ, ಆದ್ದರಿಂದ ಎಕ್ಸ್ನ ಬೆಲೆ ಎಷ್ಟು? 3. ಆದರೆ ವಾಯಿನ ಬೆಲೆ 3 ಅಂತ ಬರೀತೀರಿ. ಎಕ್ಸ್ ಈಕ್ವಲ್ ಟು 3 ಆ್ಯಂಡ್ ವಾಯ್ ಈಕ್ವಲ್ ಟು 3. ಈ ಕ್ವಶನ್ ನಂಬರ್ 20 ನೋಡಿ, 4, 9, 14 ಈ ಸಮಾಂತರ ಸರಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿರಿ. ಅಥವಾ ಇದಕ್ಕೊಂದು ಚಾಯ್ಸ್ ಕೊಟ್ಟಿದ್ದಾನೆ, 6 ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇವು ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸುಲಭವಾಗಿ ಇದನ್ನು ಬಿಡಿಸ್ಬೋದು. ಈ ಸಮಾಂತರ ಸರಣಿಯಾದ್ದರಿಂದ ಎರಡೂ ಪ್ರಶ್ನೆಗಳು ಭಾಳ ಸುಲಭವಾಗಿದ್ದಾವೆ, ಬಿಡಿಸ್ಬೋದು. ನೋಡಿ, ಪರಿಹಾರದಲ್ಲಿ ಕೊಟ್ಟಿರುವಂಥದ್ದು ಬರ್ಕೊಳ್ರಿ. ಸಮೀಕ ಯಾವ್ದು ಕೊಟ್ಟಿದ್ದಾರೆ? 3D, 4, 9, 14 ಬರ್ಕೊಳ್ರಿ. ಮೊದಲನೇ ಪದ ಎ, 4D ಎಷ್ಟಾಗ್ತದೆ? ಕಳೀರಿ, 9ರಲ್ಲಿ 4 ಕಳೆದ್ರೆ 5 ಆಗ್ತದೆ. ಎನ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ? ಪದಗಳ ಸಂಖ್ಯೆ 20. ಓಕೆ, ಮೊತ್ತ ಕಂಡುಹಿಡಿಬೇಕಾಗಿದೆ, ಸೂತ್ರ ಬರ್ಕೊಳ್ಳಿ. ಮೊತ್ತದ ಸೂತ್ರ ಎಸ್ ಎನ್ ಇಕ್ವಲ್ ಟು (n/2)(n-1)(D). ಈ ಸೂತ್ರ ಕರೆಕ್ಟಾಗಿ ಬರೀಬೇಕು ನೀವು. ಇದರಲ್ಲಿ ವ್ಯಾಲ್ಯೂ ತುಂಬ್ತೀರಾ? ಎನ್ ಇದ್ದಲ್ಲಿ 20 ಬರೀರಿ, 20/2(2)(a) ವ್ಯಾಲ್ಯೂ ಎಷ್ಟು? 4 ಬರೀತೀರ, ಪ್ಲಸ್ ಆಗ್ತೀರಿ, ಬ್ರ್ಯಾಕೆಟಾಗಿ ಬರೀರಿ. ಎನ್ ಇದ್ದಲ್ಲಿ ಎಷ್ಟು ಬರೀತೀರ? 20-1(D) ಅಂದರೆ ಸಾಮಾನ್ಯತೆ ಎಷ್ಟು ಕಂಡುಹಿಡಿದ್ರೆ? 5 ಕಂಡುಹಿಡಿದ್ರೆ 5 ಬರೀರಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. 2 × 20 ಚೇದ ಹೊಡೆದ್ರೆ 10 ಬಂತಿಲ್ಲಿ. 2 ಮಲ್ಟಿಪ್ಲೈ ಮಾಡಿ, 2×4 ಪ್ಲಸ್ 20ರಲ್ಲಿ 1 ಕಳೀರಿ, 19/5 ಬರೀತೀರ. 10 ಹಾಗೆ ಬರೀರಿ, 8+19 ಮಲ್ಟಿಪ್ಲೈ ಮಾಡಿದ್ರೆ 95 ಆಯಿತು. 95×8 ಅನ್ಕೊಡ್ರಿ, 103 ಆಯಿತು. 103×10 ಮಾಡಿ ಎಷ್ಟಾಗ್ತದೆ? 1030 ಆಗ್ತದೆ. ಅಂದರೆ 20 ಪದಗಳ ಮೊತ್ತ ಎಷ್ಟು? 1030. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಇದನ್ನು ಬಿಡಿಸಿದ್ದೀನಿ ನಾನು. ಇಲ್ಲಿ ನೋಡ್ಬೋದು ನೀವು, 6 ಭಾಗಿಸಲ್ಪಡೋ ಒಂದು ಚಾಯ್ಸ್ ಕ್ವಶನ್ ಇದೆ, ನೀವು ನೋಡಿರಿ ಯಾವ ರೀತಿ ಬಿಡಿಸ್ಬೇಕಂತ. 6 ಭಾಗಿಸಲ್ಪಡೋ ಸಂಖ್ಯೆ ಅಂದರೆ 6 ಮಗ್ಗೆನೇ ಬರ್ಕೋಬೋದು ನೀವು. 6, 12, 18, 24 ಅಂತ ಬರ್ಕೊಳ್ರಿ. ಮೊದಲನೇ ಪದ ಗೊತ್ತು, 6. ಡಿ 12ರಲ್ಲಿ 6 ಕಳೀತಾರೆ, 6 ಬರ್ತದೆ. ಎನ್ ಎಷ್ಟು? 40 ಕೊಟ್ಟಿದ್ದಾರೆ. ಸೇಮ್ ಅದೇ ಸೂತ್ರ, ಮೊತ್ತದ ಸೂತ್ರ 4 ಕೊಡ್ರಿ. ಇದು ಪೂರ್ತಿ ಎಸ್ ಎನ್ ಇಕ್ಕೊಟ್ಟು (n/2)(2a+n-1)(D). ಈ ಸೂತ್ರ ಹಾಕ್ಕೊಂಡು ಈ ಬೆಲೆಗಳನ್ನು ಆದೇಶ ಮಾಡಿ ನೀವು ಮಾಡ್ತಿರ್ತಾನೆ, ಸುಲಭ ಇದೆ ನೋಡಿ, ಮಾಡ್ಬೋದು ನೀವು, ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ 21 ಕ್ವಶನ್ ನೋಡಿದ್ರೆ, 1,5 ಮತ್ತು -4,0 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಓಕೆ, ಬರ್ತೀರ, ಕೊಟ್ಟಿರುವಂಥ ಬಿಂದು 1,5 ಇದು (x1, y1) ಅಂತ ಹೇಳ್ರಿ. -4,0 ಬಿಂದುವನ್ನು (x2, y2) ಅಂತ ಹೇಳೋಣ. ಅನುಪಾತ ಕೊಟ್ಟಿದ್ದಾರೆ, (m1:m2)(2:3) ಅಂತ ಬರೀರಿ. ಸೂತ್ರ ಬರಿಬೇಕು ನೀವು ಭಾಳ ಮುಖ್ಯವಾಗಿ. ಇಲ್ಲಿ ಯಾವುದಿದೆ ಸೂತ್ರ? (m1x2+m2x1)((m1+m2) (m1y2+m2y1)(m1+m2) ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ. ಬೆಲೆಗಳನ್ನು ಆದೇಶ ಮಾಡಬೇಕು ಇಲ್ಲಿ ಕರೆಕ್ಟಾಗಿ. m1 ಅಂದರೆ ಎಷ್ಟು? 2. (m2) 3 ನೋಡಿ, m1 ಅಂದರೆ 2 × (x2) ಬೆಲೆ ಎಷ್ಟಿದೆ? (x2) -4 ಇದೆ ಇಲ್ಲಿ, -4 ಬರೀರಿ, ಪ್ಲಸ್ ಹಾಕ್ರಿ. m2 ಅಂದರೆ ಎಷ್ಟು? 3 × (x1) ಬೆಲೆ ಅಂದರೆ ಯಾವುದು? 1 ಬರೀತೀರಿ. 1 ಡಿವೈಡೆಡ್ (m1+m2) ಅಂದರೆ 2+3 ಬರೀರಿ. m1 ಅಂದರೆ 2 × (y2) ಬೆಲೆ ಅಂದರೆ ನೋಡಿ, (y2) ಅಂದರೆ ಎಲ್ಲಿದೆ? ಇಲ್ಲಿದೆ, (y2) 0 ಬರೀತೀರ. ಪ್ಲಸ್ m2 ಅಂದರೆ 3 × (y1) ಬೆಲೆ ಎಷ್ಟಾಗ್ತದೆ? 5 ಬರೀರಿ, 2/3 (2+3) ಬರೀತೀರಿ. ಓಕೆ, 2 ಮಲ್ಟಿಪ್ಲೈ ಮಾಡಿ, 4×8 -8 ಆಗ್ತದೆ, +3 ಅಂದರೆ 3 ಆಗ್ತದೆ, 2×3 ಕೂಡ್ರಿ 5 ಆಗ್ತದೆ. ಓಕೆ, 2×0 ಮಾಡಿರಿ, 0 ಆಯಿತು. 3 ಮತ್ತು 5 ಗುಣಾಕಾರ ಮಾಡಿದ್ರೆ 15 ಆಗ್ತದೆ. 2+3 ಮಾಡಿದ್ರೆ 5 ಆಯಿತು. ಓಕೆ, 8ರಲ್ಲಿ 3 ಕಳೀರಿ, -5 (15)/0 ಕೊಡ್ರಿ, 15/5 ಆಯಿತು. ಇದು ಚೇದ ಬಿಡಿರಿ, 5 × 5 ಇಲ್ಲ, 5 × 5 = 15 ಅಂದರೆ -1,3 ಬರ್ತದೆ ಆನ್ಸರ್. ಓಕೆ, ಇದು 21 ಕ್ವಶನ್ಗೆ ಆನ್ಸರ್. ಇಷ್ಟು ಬಿಡಿಸಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್, 2 marks ಬರ್ತದೆ. 22 ಕ್ವಶನ್ ನೋಡಿರಿ, (p(a)) = 3/4 ಆದರೆ (p(a)) ≠ 1/2 ಎಂದು ತೋರಿಸಿ ಅಂತ ಹೇಳಿದ್ದಾರೆ ನೋಡಿ. ಇದು ಸಂಭವನೀಯತೆ ಅಧ್ಯಯನದಲ್ಲಿದೆ, ಇದು ಗೊತ್ತಿದೆ ನಿಮಗೆ. (p(a)+(p(a)) = 1 ಅಂತ ಬರ್ಕೊಂಡು ಸೂತ್ರ ಇದ್ದ ಇದು ನಿಯಮ. (p(a) ಬೆಲೆ ಕೊಟ್ಟಿದ್ದಾರೆ, 3/4 ಬರೀರಿ. (p(a)) ಕಂಡುಹಿಡಿಬೇಕಾಗಿದೆ, ಕೊಟ್ಟು ಒಂದು ಹಾಗೆ ಬರ್ಕೊಳ್ಳೋಣ. ಈಗ (p(a)) = 1 +3/4 ಈ ಕಡೆ ಬಲಭಾಗದಲ್ಲಿ ಬಂದರೆ -3/4 ಆಗ್ತದೆ. ಇದು ನೋಡಿ, ಇಲ್ಲಿ 4×1 ಮಲ್ಟಿಪ್ಲೈ ಮಾಡಿದ್ರೆ 4-3 ಬರ್ಕೊಂಡು ((4)) ಬರೀರಿ. 4ರಲ್ಲಿ 3 ಕಳೆದ್ರೆ ಎಷ್ಟಾಯಿತು? 1/4 ಆಗ್ತದೆ. ಅಂದರೆ (p(a)) ಎಷ್ಟು ಬರ್ತದೆ ಬೆಲೆ? 1/4 ಆಗ್ತದೆ. ನಮಗೆ ಇದು ≠ 0, 1/2 ತಾನೇ. (p(a)) = 1/2 ಸಾಧಿಸಿದೆ ಅಂತ ಬರಿಬೋದು ನೀವು. ಓಕೆ, ಇದು 22 ಆಯ್ತಲ್ವಾ. 23 ಕ್ವಶನ್ ನೋಡಿದ್ರೆ ಸುಲಭವಾಗಿದೆ. ಸ್ಪರ್ಶಕದಲ್ಲಿ 3.5 cm ತ್ರಿಜ್ಯದ ವೃತ್ತವನ್ನು ರಚಿಸಿ,
ಸ್ಪರ್ಶಗಳ ನಡುವೆ ಕೋನ 70 ಡಿಗ್ರಿ ಇರುವಂತೆ ಇವರು ಈ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಅನ್ನುವಂಥದ್ದು. ಇದು ಬಿಡಿಸ್ತೀರ ನೀವು, ಭಾಳ ಸುಲಭವಾಗಿದೆ. 3.5 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತ ರಚನೆ ಮಾಡಿಕೊಳ್ಳ್ರಿ. ಈ ರೀತಿ ರಚನೆ ಮಾಡಿ ಬಿಡಿಸ್ತಿರ್ತಾನೆ ನೀವು, ರಚನೆಗಳಲ್ಲಿ ಇದೆ ನೋಡಿ, ಬಿಡಿಸಿರಿ, ಪ್ರಾಕ್ಟೀಸ್ ಮಾಡಿರಿ. ಇದಕ್ಕೂ ಈ 24th ಕ್ವಶನ್ ನೋಡಿದ್ರೆ ಇಲ್ಲಿ ಒಂದು ಚಾಯ್ಸ್ ಕೊಟ್ಟಿದ್ದಾನೆ, cos 45° ಇಂಟು sin 45° ಡಿವೈಡೆಡ್ ಬೈ secant 30° ಮೈನಸ್ cot 60° ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ತೊ ಚಾಯ್ಸ್ನಲ್ಲಿ ಇನ್ನೊಂದು ಕ್ವಶನ್ ಇದೆ, ಇದು ಯಾವುದರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಇಲ್ಲಿ ಬಿಡಿಸ್ಬೋದು. ಭಾಳ ಸುಲಭವಾಗಿದೆ, ಎರಡು ಸುಲಭವಾಗಿದ್ದಾವೆ. ಮೊದಲೇದಂತೂ ಇನ್ನೂ ಭಾಳ ಸುಲಭ ಇದೆ. ಈ ಕ್ವಶನನ್ನು ಮೊದಲು ಬಿಡಿಸಿದ್ದೀನಿ ನೋಡಿ, ಇಲ್ಲಿ ಬರೆಯೋದರಲ್ಲಿ cos 45° ಇಂಟು sin 45° ಓಲ್ ಡಿವೈಡೆಡ್ ಬೈ secant 30° ಮೈನಸ್ cot 60° ಇದರ ಯಾವುದು ಕೋನಗಳ ನಿರ್ದಿಷ್ಟ ಕೋನಗಳ ಅನುಪಾತಗಳೇನಿದಾವಲ್ಲ ಅವು ಕರೆಕ್ಟಾಗಿ ಗೊತ್ತಿರಬೇಕು. cos 45° ಬೆಲೆ ಎಷ್ಟು? 1/√2 ಇಂಟು ಹಾಕೊಳ್ಳ್ರಿ ಇಲ್ಲಿ ಇಂಟು ಇದೆ ಅದು. sin 45° ಬೆಲೆನೂ 1/√2, ಓಕೆ, ಡಿವೈಡೆಡ್ ಬೈ ಹಾಕ್ರಿ. secant 30° ಬೆಲೆ 2/√3 ಇದೆ, ಮೈನಸ್ ಆಗ್ತೀರಾ. cot 60° ಬೆಲೆ 1/√3 ಇದೆ, ಓಕೆ. ಗುಣಾಕಾರ ಮಾಡಿ, ಒಂದೊಂದಲೇ ಒಂದು √2 √2 ಮಾಡಿದ್ರೆ √4 ಆಯಿತು, ಡಿವೈಡೆಡ್ ಬೈ 2. ಇದು ಏನು ನೋಡಿ, 2/3 ಮೈನಸ್ 1/√3 ಇದೆಯಲ್ಲ, ಇವೆರಡು ನಾವು ಕಳೆ ಲೆಕ್ಕ ಮಾಡಿದ್ರೆ ಏನಾಗ್ತದೆ, 1/√3 ಬರ್ತದೆ. ಈಗ 1/√4 ಇದೆಯಲ್ಲ, ಇದು √4 ವರ್ಗಮೂಲ ಎಷ್ಟು ಹೇಳಿ? 4 ವರ್ಗಮೂಲ ಹೇಳ್ತಾನೆ. ಹಾಗಾಗಿ ನಾನು ಏನು ಮಾಡೀನಿ, 1/2 ಬರ್ದೀನಿ. ಈ ಡಿವೈಡೆಡ್ ಇದ್ದಿದ್ದು ನೀವು ಏನು ಮಾಡುವ, ಇಂಟು ಮಾಡ್ಕೊಂಡ್ರೆ ಏನಾಗ್ತದೆ, ಈ ಛೇದ ಇದ್ದಿದ್ದು ಏನಾಗ್ತದೆ, ಅಂಶ ಆಗ್ತದೆ, ಅಂಶ ಇದ್ದಿದ್ದು ಛೇದ ಆಗ್ತದೆ, √3/1 ಆಗ್ತದೆ, ಓಕೆ. √3/1 ಮಂತ್ ಈಗ ಮಲ್ಟಿಪ್ಲೈ ಮಾಡಿ, √3 × 1 ಮಾಡಿದ್ರೆ √3, 2 × 2 ಆಗುತ್ತೆ. ಇಷ್ಟು ಈಸಿಯಾಗಿ ಇದನ್ನು ಬಿಡಿಸಿದ್ರೆ ನೀವು ಭಾಳ ಸುಲಭವಾಗಿ 2 ಅಂಕ ಪಡಿಬೋದು ನೋಡಿ, ಓಕೆ. ಅಲ್ಲಿ ಚಾಯ್ಸ್ ಕ್ವಶನ್ ಸಹ ನಾವು ಬಿಡಿಸಿದ್ದೀವಿ. ಕಾಸ್ ಯಾವುದು? LHS = RHS ಅಂತ ಸಾಧಿಸ್ಬೇಕು ತಾನೆ, ಇದನ್ನು ಬರ್ಕೊಂಡಿದ್ದೆ ನೋಡಿ. LHS ಯಾವುದು? cos A / 1 sin A + 1 sin A / cos A ಇದೆ, ಓಕೆ. ಇಲ್ಲಿ ನೀವು ಏನು ಮಾಡಿ, 1 sin A × cos A LCM ತೆಗೆದುಕೊಂಡ್ರೆ ಕೆಳಗಡೆ ಬರ್ಕೊಂಡ್ರೆ cos A × cos A ಮಲ್ಟಿಪ್ಲೈ ಮಾಡಿ ಪ್ಲಸ್ 1 sin A × 1 sin A² ಮಲ್ಟಿಪ್ಲೈ ಮಾಡಬೇಕು, ಓಕೆ. ಈಗ ಏನು ಮಾಡ್ತೀರಾ, cos A × cos A ಅಂದರೆ cos² ಆಯ್ತದೆ, ಪ್ಲಸ್ 1 sin A × 1 sin A ಇದೆಯಲ್ಲ, ಎರಡು ಸೇಮ್ ಇರೋದ್ರಿಂದ 1 sin A \2 ಅಂತ ಬರೀರಿ, ಕೆಳಗಡೆ ಆಸ್ ಇಟ್ ಈಸ್ ಬರೆಯೋಣ, ಓಕೆ. cos² + 1 sin² ಇದೆ ಅಲ್ಲ, ಇದನ್ನು a + b² ಸೂತ್ರವನ್ನು ಅಪ್ಲೈ ಮಾಡಿಕೊಂಡು ಇದನ್ನು ನೀವು ಇಲ್ಲಿ ಬಿಡಿಸ್ಬೋದು. ಏನಾಗ್ತದೆ, a² + b² + 2ab ಈ ಸೂತ್ರವನ್ನು ನೀವು ಇಲ್ಲಿ ಯೂಸ್ ಮಾಡಿರಿ. a² ಅಂದರೆ ನಾನು ಇಲ್ಲಿ sin² ಬರೆದೀನಿ, ಪ್ಲಸ್ b² ಅಂದರೆ 1² + 2ab ಬರೆದಿದ್ದೀವಿ, ಡಿವೈಡೆಡ್ ಬೈ 1 sin A × cos A. ಇಲ್ಲಿ ನೋಡಿ, cos² + sin² ಸೂತ್ರ ಇದೆ ನಮಗೆ ನಿತ್ಯ ಸಮೀಕರಣ, ಅಂದರೆ ಏನಾಗ್ತದೆ, ಅದ್ರ ಬೆಲೆ 1 + 1 ಹಾಗೆ ಬರೀರಿ. ಇಲ್ಲಿ 2 1 × sin ಗುಣಿಸಿದ್ರೆ 2 × 2 sin A ಆಗ್ತದೆ. ಇದು ಆಸ್ ಇಟ್ ಈಸ್ ಬರೀತೀರಿ ಕೆಳಗಡೆ. 1 + 1 ಅನ್ನು ಕೂಡ್ರೆ 2 ಆಯಿತು, 2 + 2 sin A ಬರೀತೀರಾ. 1 sin A × cos A ಆಸ್ ಇಟ್ ಈಸ್ ಬರೀರಿ. ಈಗ ನೋಡಿದ್ರೆ ಏನು ಮಾಡ್ಬೇಕು, ಇಲ್ಲಿ ಎರಡರಲ್ಲಿ 2 ಕಾಮನ್ ಇದೆ, 2 ಹೊರಗೆ ಹಾಕೋಣ. 2 ಹೊರಗೆ ಹಾಕಿದ್ರೆ ಏನಾಗ್ತದೆ, 1 sin A ಆಗ್ತದೆ, 1 sin A × cos A ಆಯಿತು. ಈ 1 sin A / 1 sin A ಗೆಟ್ ಕ್ಯಾನ್ಸಲ್ ಆದರೆ 2 / 2 ಏನಾಯಿತು, cos A ಆಯಿತು, ಓಕೆ. cos A ವಿಲೋಮ ಏನಾಗ್ತದೆ ಹೇಳ್ರಿ, ಸೆಕೆಂಡ್ ಅಂದರೆ 2 × sec A ಅಂದರೆ LHS = RHS ಅಂತ ಬರೀಬೇಕು, ಓಕೆ. ಯಾವುದು ಈಸಿ ಇದೆ ನೋಡಿ, ಅದನ್ನು ನೀವು ಇಲ್ಲಿ ಬಿಡಿಸ್ಬೇಕು, ಓಕೆ ವಿದ್ಯಾರ್ಥಿಗಳು. ಇಷ್ಟು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳಾದವು ಅಲ್ವಾ. ಈಗ 3 ಅಂಕದ ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳು. ಇದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇವುಗಳಿಗೆ ಆನ್ಸರನ್ನು ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋನ ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.